ಮಣ್ಣಿಂದ ಬಂದದ್ದೋ ಮಣ್ಣಿಗೆ ಸೇರಬೇಕು. ಇವರು ಲಕ್ಕಿ ಹನುಮಂತ ಅಂತ ಹೇಳಿ ತುಮಕೂರು ತಾಲೂಕು ಉಳ್ಳೆನಹಳ್ಳಿ ಗ್ರಾಮದ ರೇಷ್ಮೆ ಬೆಳೆಗಾರರು. ಇವರು ಶೇಕಡ 3 ಅಂತೆ ಬ್ಲೀಚಿಂಗ್ ಪುಡಿ ದ್ರಾವಣದಲ್ಲಿ ಹುಳು ಸಾಕಾಣಿಕೆ ಮನೆ ಮತ್ತು ಹುಳು ಸಾಕಾಣಿಕೆ ಸಲಕರಣೆ ಸೋಂಕು ನಿವಾರಣೆ ಮಾಡೋದನ್ನ ಇಲ್ಲಿ ಪ್ರಾತ್ಯಕ್ಷ ಮೂಲಕ ತೋರಿಸ್ತಾ ಇದ್ದಾರೆ. ಅವರು ಸಾಮಾನ್ಯವಾಗಿ ಹುಳು ಸಾಕಾಣಿಕೆ ಮನೆಯಲ್ಲಿ ಸೋಂಕು ನಿವಾರಣೆ ಬ್ಲೀಚಿಂಗ್ ಪುಡಿ ದ್ರಾವಣದಿಂದ ಮಾಡುವಂಥ ಕ್ರಮನ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಮತ್ತು ಅವರೇ ಸ್ವತಃ ಮಾಡ್ತಾ ಇದ್ದಾರೆ. ಇಲ್ಲಿ ಬ್ಲೀಚಿಂಗ್ ಪುಡಿ ದ್ರಾವಣನ ತಯಾರು ಮಾಡೋದು ಹೇಗೆ ಅಂದರೆ, 100 ಲೀಟ್ರ್ ನೀರಿಗೆ ಕನಿಷ್ಠ 3 kg ಉತ್ತಮ ಗುಣಮಟ್ಟದ ಬ್ಲೀಚಿಂಗ್ ಪೌಡರ್ ತಗೋಬೇಕು. ಅದರ ಜೊತೆಗೆ 100 ಗ್ರಾಮ್ ಸುಟ್ಟ ಸುಣ್ಣದ ಸುಣ್ಣನ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಅದನ್ನು ನಾವು 100 ಲೀಟ್ರ್ ಬ್ಲೀಚಿಂಗ್ ಪುಡಿ ದ್ರಾವಣಕ್ಕೆ ಬೆರೆಸಬೇಕು. ಅಂದರೆ 100 ಲೀಟ್ರ್ ನೀರಿಗೆ ಬೆರೆಸಬೇಕು. ಆ ನಂತರನ ಅದಕ್ಕೆ 3 kg ಗುಣಮಟ್ಟದ ಬ್ಲೀಚಿಂಗ್ ಪೌಡರ್ ದ್ರಾವಣನ ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನು ಸೋಸಿ ಆ ತಿಳಿನ ಹುಳು ಸಾಕಾಣಿಕೆ ಮನೆ ಮತ್ತು ಸಲಕರಣೆಗೆ ಸೋಂಕು ನಿವಾರಣೆ ಮಾಡಬೇಕಾಗುತ್ತೆ. ಆ ಸೋಂಕು ನಿವಾರಣೆ ಮಾಡುವಾಗ ನಾವು ಆದಷ್ಟು ಪವರ್ ಸ್ಪ್ರೇಯರ್ನ ಬಳಕೆ ಮಾಡೋದ್ರಿಂದ ಹೆಚ್ಚು ಆ ಹುಳು ಸಾಕಾಣಿಕೆ ಮನೆ ಮತ್ತು ಸಲಕರಣೆಗಳಿಗೆ ಸಣ್ಣ ಪುಟ್ಟ ರಂಧ್ರಗಳಿಗೆ ಮತ್ತು ಮಣ್ಣು ಆ ಗೋಡೆಯಲ್ಲಿ ಇರುವ ಯಾವುದೇ ರೋಗಾಣುಗಳಿಗೆ ನೇರವಾಗಿ ಸೋಂಕು ನಿವಾರಣೆ ಸ್ಪಷ್ಟ ಅಚ್ಚುಕಟ್ಟಾಗಿ ಆಗುತ್ತೆ. ಅದರಿಂದ ನಾವೆಲ್ಲ ರೋಗ ಹೆಚ್ಚಾಗಿ ಇದನ್ನು ಸಿಂಪರಣೆ ಮಾಡೋಕ್ಕೋಸ್ಕರವಾಗಿ ನಾವು ವೀಲ್ ಪೌಡ್ರನ್ನು ಇದಕ್ಕೆ ಹಾಕಿ ನಾವು ಚೆನ್ನಾಗಿ ಕಲಕಿಬಿಟ್ಟು ಹೊಡಿತೀವಿ. 100 ರಿಂದ 150 ಲೀಟ್ರ್ ನೀರನ್ನು ನಾವು ಉಳಿದ ಮನೆಗೋಸ್ಕರ ಹೊಡಿತಾ ಇದ್ದೀವಿ. ಸರ್, ನಮ್ಮ ಮನೆ 33.5 ಅಡಿ ಉದ್ದ, 21 ಅಡಿ ಅಗಲ. ಈ ಮನೆಗೆ ನಾವು 100 ರಿಂದ 150 ಲೀಟ್ರ್ ನೀರನ್ನು ನಾವು ಚೆನ್ನಾಗಿ ಸಿಂಪರಣೆ ಮಾಡ್ತಾ ಇದ್ದೀವಿ. ಅದರಿಂದ ಇದನ್ನು ಕಲಕಿ ತಿರುಗಿಸ್ಬಿಟ್ಟು ಚೆನ್ನಾಗಿ ಬಿಟ್ಟುಬಿಟ್ಟು 1-10 ನಿಮಿಷ ಬಿಟ್ಟು ತಿಳಿನ ನಾವು ಮನೆಗೆ ಸಿಂಪಡಿಸ್ತಾ ಇದ್ದೀವಿ. ನಮ್ಗೆ ಆದ್ರಿಂದ ಬೆಳೆ ಚೆನ್ನಾಗಿ ಬರ್ತಾ ಇದೆ. ಇವತ್ತಿನವರೆಗೂ ಬೆಳೆ ಫೇಲ್ ಆಗಿಲ್ಲ, ನಮಗೆ ಬಹಳ ಚೆನ್ನಾಗಿ ಬರ್ತಾ ಇದೆ ಸರ್. ಅಷ್ಟು ಅಂತೇಳಿ ನಮ್ದು 34 ಕುಂಟೆ ಕಡ್ಡಿ ಇದೆ. ನಮ್ದು ಕಡ್ಡಿಲಿ ನಾವು 1300 ಮಟ್ಟೆ ಮೇಯಿಸ್ತಾ ಇದ್ದೀನಿ ನಾವು ವರ್ಷಕ್ಕೆ. ಆದ್ರೆ ನಾವು ಅದರಿಂದ ನಮಗೆ 10 ಕ್ವಿಂಟಲ್ ಗೂಡ್ನವರೆಗೂ ಬೆಳೆದಿದ್ದೀನಿ ನಾನು. ಆದ್ರಿಂದ ರಾಜ್ಯ ಮಟ್ಟದಲ್ಲಿ ನಮಗೆ 2 ಸಾರಿ ಪ್ರಶಸ್ತಿನೂ ಬಂದಿದೆ. ನಮ್ಗೆ ಅದನ್ನ ರೇಷ್ಮೆ ಇಲಾಖೆಯಲ್ಲಿ ನಾವು ಏನಂದ್ರೆ ಇದನ್ನ ಬೆರೆಸಿ ಹೆಚ್ಚಿಕಟ್ಟಾಗಿ ಹೊಡೆಯೋದ್ರಿಂದ ನಮ್ಗೆ ರೇಷ್ಮೆ ಮನೆಯಲ್ಲಿ ಯಾವ ರೋಗ ರುಜಿನಗಳು ಇರೋದಿಲ್ಲ. ಆದ್ರೆ ಎಲ್ಲರಿಗೂ ಗೊತ್ತು, ಆದ್ರೆ ನಾವು ಮಿಕ್ಸರ್ ಹಾಕೊಂಡು ಹೊಡ್ಕ ಹೊಡಿತಾ ಇದ್ದೀವಿ. ನಮ್ಗೆ ಅದರಿಂದ ಇದು ಏನು ಎಫೆಕ್ಟ್ ಬಂದಿಲ್ಲ, ಇದನ್ನ ಹೊಡಿತಾ ಇದ್ದೀವಿ ಸರ್. ಇವರು ಎಚ್ ರಮೇಶ್ ಅಂತ ಉಳ್ಳೆನಹಳ್ಳಿ ಗ್ರಾಮ ತುಮಕೂರು ತಾಲೂಕಿನ ಬಯೋಲ್ಟೈನ್ ಬೆಳೆಗಾರರು. ಇವರು ಹುಳು ಸಾಕಾಣಿಕೆ ಮನೆಯನ್ನೇ ಮತ್ತು ಸಲಕರಣೆಗಳ ಅಸ್ತ್ರ ದ್ರಾವಣದಿಂದ ಅಸ್ತ್ರ ಕ್ಲೋರಿನ್ ಡೈಆಕ್ಸೈಡ್ನಿಂದ ಸೋಂಕು ನಿವಾರಣೆ ಮಾಡೋದನ್ನ ಇಲ್ಲಿ ಪ್ರಾತ್ಯಕ್ಷತೆ ಮೂಲಕ ನಾವು ನೋಡ್ಬೋದು. ಈಗ ಅಸ್ತ್ರನ ತಯಾರು ಮಾಡಬೇಕಾದ್ರೆ ಈ 100 ಗ್ರಾಮ್ ಅಸ್ತ್ರ ಹರಳುಗಳ ನಾವು 4-5 ಲೀಟ್ರ್ ನೀರಲ್ಲಿ 1-2 ಗಂಟೆ ಮುಂಚಿತವಾಗಿ ನಾವು ಅದನ್ನು ಮಿಶ್ರಣ ಮಾಡಬೇಕು. ಆ ಮಿಶ್ರಣ ಮಾಡಿ ಆ ಹರಳುಗಳು ಆಕ್ಟಿವೇಟ್ ಆಗಲಿಕ್ಕೆ ಕನಿಷ್ಠ 1-2 ಗಂಟೆ ಬೇಕು. ಆ 2 ಗಂಟೆ ನಂತರ ನಾವು 100 ಲೀಟ್ರ್ ನೀರಿನಲ್ಲಿ ಅದು ಮಿಶ್ರಣ ಮಾಡಿಕೊಂಡು ಆ ನಂತರ ನಾವು ಹುಳು ಸಾಕಾಣಿಕೆ ಮನೆ ಮತ್ತು ಸಲಕರಣೆಗಳಿಗೆ ನಾವು ಪವರ್ ಸ್ಪ್ರೇಯರು ಬಳಕೆ ಮಾಡೋದ್ರ ಮೂಲಕ ಸೋಂಕು ನಿವಾರಣೆ ಮಾಡಿದ್ರೆ ಅದು ಹೆಚ್ಚು ಪರಿಣಾಮಕಾರಿ ಸೋಂಕು ನಿವಾರಣೆ ಆಗ್ತದೆ. ಅದನ್ನು ಬಿಟ್ಟು ನಾವೇನಾದ್ರೂ 2 ಗಂಟೆ ಮುಂಚಿತವಾಗಿ ನಾವು ಅಸ್ತ್ರ ಹರಳುಗಳ
ನೀರಿಗೆ ನೇರವಾಗಿ ನಾವು ಮಿಶ್ರಣ ಮಾಡಿದ್ದೆ ಆದರೆ ಅದು ಪರಿಣಾಮಕಾರಿಯಾದ ಸೋಂಕು ನಿವಾರಣೆ ಆಗಲ್ಲ. ಯಾಕೆಂದರೆ ಆ ಹಾಳುಗಳು ಆಕ್ಟಿವೇಟ್ ಆಗ್ಬಿಟ್ಟು ಅದು ಕ್ರಿಯಾಶೀಲವಾಗಿ ಕ್ಲೋರಿನ್ ಡೈಆಕ್ಸೈಡು ಕೆಲಸ ಮಾಡಬೇಕು ಅಂದರೆ ಕನಿಷ್ಠ 2 ಗಂಟೆ ಮುಂಚಿತವಾಗಿ ಹರಳನ್ನ ಒಂದು 5-6 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಆನಂತರ ನಾವು 100 ಲೀಟರ್ ನೀರಿನಲ್ಲಿ ಇದನ್ನು ದ್ರಾವಣನ ಮಿಶ್ರಣ ಮಾಡಿ ನಂತರ ಒಂದು ಉಳಸ ಕಣಕೆ ಮನೆಗೆ 1 ಚದರ ಮೀಟರ್ಗೆ ಕನಿಷ್ಠ 1.5 ರಿಂದ 2 ಲೀಟರ್ ದ್ರಾವಣದಂತೆ ನಾವು ಸೋಂಕು ನಿವಾರಣೆ ಮಾಡಬಹುದು. ಅದನ್ನು ಈ ರಮೇಶ್ ಅವರ ಮುಳು ಸಾಕಾಣಿಕೆ ಮನೆಯಲ್ಲಿ ಪ್ರಾತ್ಯಕ್ಷತೆ ಮೂಲಕ ಅದೇ ನೋಡಿ ಇಲ್ಲಿ ಈ ಕೆಳಕಂಡಂತ ನೋಡ್ಬೋದು. ಈಗ 100 ಗ್ರಾಮ್ ಹರಳನ್ನ ನೋಡಿ ಬಕೆಟ್ ಅಲ್ಲಿ ನೀರಿನಲ್ಲಿ ಈ ಕಟ್ ಮಾಡಿ ಅಲ್ಲಿ ಹಾಕ್ತಾರೆ, ಅದು ಮಿಶ್ರಣ ಮಾಡ್ತಾ ಇದ್ದಾರೆ. ಇದನ್ನ ಮಿಶ್ರಣ ಮಾಡಿದ್ಮೇಲೆ ಕನಿಷ್ಠ 1-2 ಗಂಟೆ ಅದು ಹಾಗೆ ಬಿಡಬೇಕು. ಅದನ್ನ ಅದು ಚೆನ್ನಾಗಿ ಕಲಕ್ಸ್ಬಿಟ್ಟು 2 ಗಂಟೆ ಬಿಟ್ಟು ನಂತರ 100 ಲೀಟರ್ ನೀರಿಗೆ ಆ ಮಿಶ್ರಣನ ನಾವು ಮಿಶ್ರಣ ಮಾಡಬೇಕು. ಆನಂತರ ನಾವು ಹುಳು ಸಾಕಾಣಿಕೆ ಮನೆಗೆ ಸೋಂಕು ನಿವಾರಣೆ ಮಾಡಬೇಕು. ಇದನ್ನ ಈ ರಮೇಶ್ ಅವ್ರ ಮನೆಯಲ್ಲಿ ಪ್ರಾತ್ಯಕ್ಷತೆ ಮೂಲಕ ನಾವು ಇಲ್ಲಿ ಕಾಣಬಹುದು. ರೆಡಿಯಾದ ಮಿಶ್ರಣವನ್ನ 1 ಚದರ ಮೀಟರ್ಗೆ 1.5-2 ಲೀಟರ್ ಪ್ರಕಾರ ಎಲ್ಲ ಪೂರ್ತಿ ಮನೆ ಮತ್ತೆ ನಮ್ಮ ಇನ್ಸ್ಟ್ರೂಮೆಂಟ್ ಎಲ್ಲ ಎಲ್ಲ ನೆನೆಯೋ ತರ ನಾವು ಸ್ಪ್ರೇ ಮಾಡಬೇಕು. ಇದು 43 ಅಡಿ ಉದ್ದ ಇದೆ, 18 ಅಡಿ ಅಗಲ ಇದೆ. ಈ ಮನೆಗೆ ನಾನು 43 ಅಡಿ ಇದೆ, ಅಗಲ 18 ಅಡಿ ಉದ್ದ ಇದೆ, ಅಗಲ 18 ಅಡಿ ಇದೆ. ಇಷ್ಟು ಮನೆಗೆ ನಾನು 150 ಲೀಟರ್ ನಾನು ಮಿಶ್ರಣ ಮಾಡಿಕೊಂಡು ನಾನು ಸ್ಪ್ರೇ ಮಾಡ್ತೀನಿ. ಇದು 1 ಚದರ ಅಡಿಗೆ 140 ml ಇಂದ 200 ml ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಮಣ್ಣಿಂದ ಬಂದದ್ದೋ ಮಣ್ಣಿಗೆ ಸೇರಬೇಕು, ಸೇರದಂತೆ ತಡೆವೆ ಆ ಕಣ್ಣ ಅಣ್ಣ.